ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಡಿಸೆಂಬರ್ ಹದಿನೇಳರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಿಮಗಿರಿ ಭಾರತೀಯ ನೌಕಾದಳಕ್ಕೆ ಸೆವೆಂಟೀನ್ ಎ ಯೋಜನೆ ಅಡಿ ಮೊದಲ ಹಡಗು ಅಭಿವೃದ್ಧಿಯಾಗಿದೆ ಈ ಹಿಮಗಿರಿ ಎಂಬ ಹಡಗು ಡ್ಯಾಶ್ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಸಿ ಕೋಲ್ಕತ್ತಾ ಗಾರ್ಡನ್ ರೀಚ್ ಶೀಪ್ ಬಿಲ್ಡರ್ಸ್ ಅಂಡ್ ಎಂಜಿನಿಯರ್ಸ್ ಲಿಮಿಟೆಡ್ ಕೋಲ್ಕತ್ತಾದ ಹಿಮಗಿರಿ ಎಂಬ ಮೂರು ಹಡಗುಗಳಲ್ಲಿ ಮೊದಲನೆಯದು ಇದು ಸಿ ಪ್ರಾಜೆಕ್ಟ್ ನಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಮೂರು ಹಡಗುಗಳಲ್ಲಿ ಮೊದಲನೆಯದಾಗಿದೆ ಹಿಮಗಿರಿ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಹದಿನಾಲ್ಕರಂದು ಹೂಗ್ಲಿ ನದಿಯ ನೀರಿನೊಂದಿಗೆ ಮೊದಲ ಬಾರಿಗೆ ಸಂಪರ್ಕ ಹೊಂದಿದೆ ಹಾಗೆ ಪಿ ಒನ್ ಸೆವೆನ್ ಎ ಹಡಗುಗಳು ಜಿಆರ್ಎಸ್ಇನಲ್ಲಿ ನಿರ್ಮಿಸಲಾದ ಮೊದಲ ಅನಿಲ ಟರ್ಬೈನ್ ಪ್ರಪಲ್ಷನ್ ಮತ್ತು ಅತಿದೊಡ್ಡ ಯುದ್ಧ ವೇದಿಕೆಗಳಾಗಿವೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಕಾರ್ಯಕ್ರಮದಡಿ ಮಜನಾ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ನಲ್ಲಿ ನಾಲ್ಕು ಮತ್ತು ಜಿಆರ್ಎಸ್ಇನಲ್ಲಿ ಮೂರು ಹಡಗುಗಳೊಂದಿಗೆ ಒಟ್ಟು ಏಳು ಹಡಗುಗಳನ್ನು ನಿರ್ಮಿಸಲಾಗುತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಭಾರತದ ಗಣರಾಜ್ಯೋತ್ಸವ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಯಾರನ್ನು ಆಹ್ವಾನಿಸಲಾಗಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಬೋರಿಸ್ ಜಾನ್ಸನ್ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತಾರರಂದು ನಡೆಯಲಿರುವ ಭಾರತದ ಎರಡ್ ಸಾವಿರದ ಇಪ್ಪತ್ತೊಂದರ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಹದಿನಾಲ್ಕರಂದು ಭಾರತಕ್ಕೆ ಭೇಟಿ ನೀಡಿದ್ದ ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಡೊಮಿನಿಕ್ ರಾಪ್ ಅವರು ಈ ವಿಷಯವನ್ನು ಖಚಿತಪಡಿಸಿದ್ದರು ಭಾರತದ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಯುಕೆಯ ಆರನೇ ವ್ಯಕ್ತಿ ಜಾನ್ಸನ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಇಪ್ಪತ್ತಾರರಂದು ಭಾರತ ಎಪ್ಪತ್ತೆರಡನೇ ಗಣರಾಜ್ಯೋತ್ಸವವನ್ನು ಆಚರಿಸಲಿದೆ ತನ್ನ ಗ್ರಾಹಕರಿಗೆ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಅಂಚೆ ಸೇವೆಗಳನ್ನು ಒದಗಿಸಲು ಐಪಿಪಿಬಿ ಮತ್ತು ಡಿಒಪಿ ಬಿಡುಗಡೆ ಮಾಡಿರುವ ಡಿಜಿಟಲ್ ಪಾವತಿ ಅಪ್ಲಿಕೇಶನ್ ಅನ್ನು ಹೆಸರಿಸಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಡಾಕ್ ಡಾಕ್ಪೇ ಭಾರತದಾದ್ಯಂತ ಕೊನೆಯ ಮೈಲಿಯಲ್ಲಿ ಡಿಜಿಟಲ್ ಆರ್ಥಿಕ ಸೇರ್ಪಡೆಯನ್ನು ಒದಗಿಸುವ ಸಲುವಾಗಿ ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತರಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಥವಾ ಡಿಒಪಿ ಮತ್ತು ಡಿಜಿಟಲ್ ಪೇಮೆಂಟ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿತು ಡಾಕ್ ಪೇ ಆಪ್ ಮೂಲಕ ಸುಲಭವಾಗಿ ಡಿಜಿಟಲ್ ವಹಿವಾಟು ಮತ್ತು ಬ್ಯಾಂಕಿಂಗ್ ಮತ್ತು ಅಂಚೆ ಸೇವೆಗಳಲ್ಲಿ ಡಿಒಪಿ ಮತ್ತು ಐಪಿಪಿಪಿ ಗ್ರಾಹಕರಿಗೆ ಅನುಕೂಲ ಆಗಲಿದೆ ಕೇಂದ್ರ ಸಂವಹನ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಮತ್ತು ಕಾನೂನು ಮತ್ತು ನ್ಯಾಯ ಸಚಿವ ರವಿಶಂಕರ್ ಪ್ರಸಾದ್ ಅವರು ಈ ಆಪ್ ಅನ್ನು ಬಿಡುಗಡೆ ಮಾಡಿದರು ಏಷ್ಯಾ ಪ್ರದೇಶದಿಂದ ಎರಡ್ ಸಾವಿರದ ಇಪ್ಪತ್ತರ ಗೋಲ್ಡ್ ಮನ್ ಪರಿಸರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಪಾಲ್ ಸಿಂತ್ವಾ ಪ್ರತಿಷ್ಠಿತ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಮೂವತ್ತೊಂದನೇ ಆವೃತ್ತಿಯನ್ನು ಇತ್ತೀಚೆಗೆ ಪ್ರಕಟಿಸಲಾಗಿತ್ತು ಇದು ವಿಶ್ವದ ಆರು ಭೌಗೋಳಿಕ ಪ್ರದೇಶಗಳಿಂದ ಒಬ್ಬ ತಳಮಟ್ಟದ ಪರಿಸರ ಕಾರ್ಯಕರ್ತನನ್ನು ಸನ್ಮಾನಿಸುತ್ತದೆ ಆಫ್ರಿಕಾ ಏಷ್ಯಾ ಯುರೋಪ್ ದ್ವೀಪ ರಾಷ್ಟ್ರಗಳು ಮತ್ತು ದ್ವೀಪ ರಾಷ್ಟ್ರಗಳು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಮತ್ತು ಮಧ್ಯ ಅಮೆರಿಕ ಎರಡ್ ಸಾವಿರದ ಇಪ್ಪತ್ತರ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯ ಕ್ಷೇತ್ರವಾರು ವಿಜೇತರನ್ನು ನೋಡುವುದಾದರೆ Island and Island Nations Nindam, Bahamas Nindam, Crystal Ambrose, Africa da Ghana Dinam, Bij Ejikal, South America the Ecuador Nindam, Nemonto Nenkimo, Hagem, North America the Mexico the Lady Pitch, Europe Nam, France, na France da Lucy Pinson, Hagem, Asia da Myanmar, Myanmar; Nindam, Paul Sintwa. ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಪ್ರಧಾನ ಕಚೇರಿ ಹೊಂದಿರುವ ಗೋಲ್ಡ್ಮನ್ ಎನ್ವಿರಾನ್ಮೆಂಟಲ್ ಫೌಂಡೇಶನ್ ವಾರ್ಷಿಕವಾಗಿ ಗೋಲ್ಡ್ಮನ್ ಪರಿಸರ ಪ್ರಶಸ್ತಿಯನ್ನು ನೀಡುತ್ತಿದೆ ಈ ಪ್ರಶಸ್ತಿಯನ್ನು ಹಸಿರು ನೊಬೆಲ್ ಪ್ರಶಸ್ತಿ ಎಂದು ಹೆಸರಿಸಲಾಗಿದೆ ನಿಧನರಾದ ಶ್ರೀಪತಿ ಕಂಚನಲೆ ಅವರು ಡ್ಯಾಶ್ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರೆಸ್ಲರ್ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪ್ರತಿಷ್ಠಿತ ಹಿಂದ್ ಕೇಸರಿ ಪ್ರಶಸ್ತಿ ಗೆದ್ದ ಭಾರತದ ಖ್ಯಾತ ಕುಸ್ತಿಪಟು ಶ್ರೀಪತಿ ಕಂಚನಲೆ ಅವರು ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹಿಂದ್ ಕೇಸರಿ ಪ್ರಶಸ್ತಿ ಪಡೆದ ಕಂಚನಲೆ ಪ್ರಶಸ್ತಿಯ ಮೊದಲನೇ ಆವೃತ್ತಿಯಾಗಿದೆ ಪ್ರತಿಷ್ಠಿತ ಹಿಂದ್ ಕೇಸರಿ ಬಿರುದು ಭಾರತೀಯ ಕುಸ್ತಿ ಜಗತ್ತಿನಲ್ಲಿ ಅತ್ಯುನ್ನತ ಗೌರವವಾಗಿದೆ ಟೆಸ್ಟ್ ಕ್ರಿಕೆಟ್ನ ಮಾಜಿ ಆಲ್ರೌಂಡರ್ ಎರಿಕ್ ಫ್ರೀಮನ್ ಅವರು ನಿಧನರಾಗಿದ್ದಾರೆ ಇವರು ಯಾವ ದೇಶಕ್ಕಾಗಿ ಆಡಿದರು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಟೆಸ್ಟ್ ತಂಡದ ಮಾಜಿ ಆಲ್ರೌಂಡರ್ ಎರಿಕ್ ಫ್ರೀಮನ್ ಅವರು ನಿಧನ ಹೊಂದಿದ್ದಾರೆ ಕ್ರೀಡೆಗೆ ನೀಡಿದ ಸೇವೆಗಾಗಿ ಎರಡ್ ಸಾವಿರದ ಎರಡರಲ್ಲಿ ಆರ್ಡರ್ ಆಫ್ ದಿ ಆಸ್ಟ್ರೇಲಿಯಾ ಪದಕವನ್ನು ಇವರು ಸ್ವೀಕರಿಸಿದರು ರಾಜ್ಯದಲ್ಲಿ ರಿಯಲ್ ಎಸ್ಟೇಟ್ ನಿರ್ಮಾಣ ಕಾನೂನುಗಳನ್ನು ಸಕ್ರಮಗೊಳಿಸಲು ಯೂನಿಫೈಡ್ ಡೆವಲಪ್ಮೆಂಟ್ ಕಂಟ್ರೋಲ್ ಅಂಡ್ ಪ್ರಮೋಷನ್ ನ ಯಾವ ರಾಜ್ಯವು ಅನುಮೋದಿಸಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಮಹಾರಾಷ್ಟ್ರ ರಾಜ್ಯದ ರಿಯಲ್ ಎಸ್ಟೇಟ್ ನಿರ್ಮಾಣ ಕಾನೂನುಗಳಲ್ಲಿ ಏಕರೂಪತೆಯನ್ನು ತರಲು ಮಹಾರಾಷ್ಟ್ರ ಸರ್ಕಾರವು ವಿಶ್ವಸಂಸ್ಥೆಯ ಅಭಿವೃದ್ಧಿ ನಿಯಂತ್ರಣ ಮತ್ತು ಉತ್ತೇಜನಾಧಿಕಾರಿ ನಿಯಂತ್ರಣಕ್ಕೆ ಅನುಮೋದನೆ ನೀಡಿದೆ ಹೊಸ ನಿಯಮವು ಮುಂಬೈ ಹೊರತುಪಡಿಸಿ ಇಡೀ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆಗಳು ಕೌನ್ಸಿಲ್ಗಳು ಮತ್ತು ನಗರ ಪಂಚಾಯಿತಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳು ಪರಿಸರ ಸೂಕ್ಷ್ಮ ವಲಯಗಳು ಮತ್ತು ನಿರ್ದಿಷ್ಟ ಪಾಲಿಕೆ ಪ್ರದೇಶಗಳ ಮೇಲೆ ಅನ್ವಯವಾಗಲಿದೆ ಇದು ಕೈಗೆಟುಕುವ ವಸತಿ ಯೋಜನೆಗಳ ಸ್ಟಾಕ್ ಅನ್ನು ಹೆಚ್ಚಿಸಲು ಮತ್ತು ವ್ಯಾಪಾರವನ್ನು ಸುಧಾರಿಸಲು ಮತ್ತು ಡೆವಲಪರ್ಗಳಿಗೆ ತಮ್ಮ ಸಂಪನ್ಮೂಲ ನಿರ್ವಹಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆರ್ಬಿಐ ಇತ್ತೀಚೆಗೆ ಕೋಟಕ್ ಮಹಿಂದ್ರಾ ಬ್ಯಾಂಕ್ನ ಎಂಡಿಯಾಗಿ ಯಾರನ್ನು ಮೂರು ವರ್ಷಗಳ ಅವಧಿಗೆ ನೇಮಕ ಮಾಡಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಉದಯ್ ಕೋಟಕ್ ಎರಡ್ ಸಾವಿರದ ಇಪ್ಪತ್ತೊಂದರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಉದಯ್ ಕೋಟಕ್ ಅವರನ್ನು ಮೂರು ವರ್ಷಗಳ ಅವಧಿಗೆ ಮರು ನೇಮಕ ಮಾಡಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ಬಿಐ ಒಪ್ಪಿಗೆ ನೀಡಿದೆ ಕೋಟಕ್ ಅವರು ಬ್ಯಾಂಕಿನ ಸ್ಥಾಪಕ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಪ್ರವರ್ತಕರಾಗಿದ್ದಾರೆ ಮೂರು ವರ್ಷಗಳ ಅವಧಿಗೆ ಬ್ಯಾಂಕಿನ ಜಂಟಿ ಎಂಡಿಯಾಗಿ ಪ್ರಕಾಶ್ ಆಪ್ಟೆ ಮತ್ತು ದೀಪಕ್ ಗುಪ್ತಾ ಅವರನ್ನು ನೇಮಕ ಮಾಡಲು ಆರ್ಬಿಐ ಅನುಮೋದನೆ ನೀಡಿದೆ ಭಾರತದಲ್ಲಿ ಕೆಸರು ನಿರ್ವಹಣಾ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಮಿಷನ್ ಫಾರ್ ಕ್ಲೀನ್ ಗಂಗಾದೊಂದಿಗೆ ಯಾವ ದೇಶವು ಎಂಒಯುಗೆ ಸಹಿಯನ್ನು ನೀಡಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ನಾರ್ವೆ ಭಾರತದಲ್ಲಿ ಕೆಸರು ನಿರ್ವಹಣಾ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು ರಾಷ್ಟ್ರೀಯ ಮಿಷನ್ ಫಾರ್ ಕ್ಲೀನ್ ಗಂಗಾ ಚಿಂತನಾ ಟ್ಯಾಂಕ್ ಆಗಿರುವ ಸಿ ಗಂಗಾದೊಂದಿಗೆ ನಾರ್ವೆಯ ಇನ್ಸ್ಟಿಟ್ಯೂಟ್ ಆಫ್ ಬಯೋ ಎಕನಾಮಿಕ್ ರಿಸರ್ಚ್ ಎಂಒಯುಗೆ ಸಹಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ನಡೆದ ಇಂಡಿಯಾ ವಾಟರ್ ಇಂಪ್ಯಾಕ್ಟ್ ಎರಡ್ ಸಾವಿರದ ಇಪ್ಪತ್ತರ ಐದನೇ ಆವೃತ್ತಿಯ ಎಂಒಯುಗೆ ಸಹಿ ಮಾಡಲಾಗಿತ್ತು ಈ ಉಪಕ್ರಮದ ಮೂಲಕ ನಾರ್ವೆಯು ಭಾರತದೊಂದಿಗೆ ವಿಶೇಷವಾಗಿ ಹವಾಮಾನ ಬದಲಾವಣೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಸಂಬಂಧವನ್ನು ಗಾಢಗೊಳಿಸಲು ಉದ್ದೇಶಿಸಿದೆ ಭಾರತೀಯ ನೌಕಾಪಡೆಯ ಹಿರಿಯ ಅಧಿಕಾರಿ ವೈಸ್ ಅಡ್ಮಿರಲ್ ಶ್ರೀಕಾಂತ್ ಅವರು ನಿಧನ ಹೊಂದಿದ್ದಾರೆ ಇವರನ್ನು ಯಾವ ಪ್ರಾಜೆಕ್ಟ್ಗಾಗಿ ಡಿಜಿ ಆಗಿ ನೇಮಿಸಲಾಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪ್ರಾಜೆಕ್ಟ್ ಸೀಬರ್ಡ್ ಭಾರತೀಯ ನೌಕಾಪಡೆಯ ಉನ್ನತ ಅಧಿಕಾರಿ ವೈಸ್ ಅಡ್ಮಿರಲ್ ಶ್ರೀಕಾಂತ್ ಅವರು ಕೋವಿಡ್ ನೈನ್ಟೀನ್ ನಿಂದಾಗಿ ನಿಧನ ಹೊಂದಿದ್ದಾರೆ ಭಾರತೀಯ ನೌಕಾಪಡೆಯ ಅತ್ಯಂತ ಹಿರಿಯ ಸಬ್ ಮೆರಿನರ್ ಆಗಿದ್ದ ಅಡ್ಮಿರಲ್ ಶ್ರೀಕಾಂತ್ ಡಿಸೆಂಬರ್ ಒಂದರಂದು ನಿವೃತ್ತರಾಗಿದ್ದರು ಇವರು ಪ್ರಾಜೆಕ್ಟ್ ಸಿಬರ್ಡ್ ನ ಮಹಾ ನಿರ್ದೇಶಕರಾಗಿದ್ದರು ಪಾಲಿಸಿ ಲೀಡರ್ಶಿಪ್ ವಿಭಾಗದಲ್ಲಿ ಯುಎನ್ಇಪಿಎಂ ಎರಡ್ ಸಾವಿರದ ಇಪ್ಪತ್ತರ ಚಾಂಪಿಯನ್ಸ್ ಆಫ್ ದಿ ಅರ್ಥ ಪ್ರಶಸ್ತಿ ಪುರಸ್ಕೃತ ಫ್ರಾಂಕ್ ಬೈನಿಮಾರಾಮ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಇವರು ಯಾವ ದೇಶದ ಪಿಎಂ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಫಿಜಿ ಪ್ರಕೃತಿಗಾಗಿ ಹೆಚ್ಚು ಜನರನ್ನು ಪ್ರೇರೇಪಿಸಲು ಮತ್ತು ಎರಡ್ ಸಾವಿರದ ಐದರಿಂದ ಚಾಂಪಿಯನ್ಸ್ ಆಫ್ ದಿ ಅರ್ಥ ಪ್ರಶಸ್ತಿಯನ್ನು ಯುಎನ್ ಪರಿಸರ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಿದೆ ಜೀವಮಾನ ಸಾಧನೆ ಸ್ಫೂರ್ತಿ ಮತ್ತು ಕಾರ್ಯ ನೀತಿ ನಾಯಕತ್ವ ಉದ್ಯಮಿ ದೃಷ್ಟಿ ವಿಜ್ಞಾನ ಮತ್ತು ಆವಿಷ್ಕಾರ ಸೇರಿದಂತೆ ಒಟ್ಟು ಐದು ವಿಭಾಗಗಳಲ್ಲಿ ದಿ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಚಾಂಪಿಯನ್ಸ್ ಆಫ್ ದಿ ಅರ್ಥ್ ಪ್ರಶಸ್ತಿಯನ್ನು ಆರು ವ್ಯಕ್ತಿಗಳಿಗೆ ನೀಡಲಾಗಿದೆ ಎಂಬತ್ತೇಳನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ರೋಡಂ ನರಸಿಂಹ ಅವರ ವೃತ್ತಿ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಏರೋಸ್ಪೇಸ್ ಸೈಂಟಿಸ್ಟ್ ಖ್ಯಾತ ವೈಮಾನಿಕ ವಿಜ್ಞಾನಿ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತ ರಂ ನರಸಿಂಹ ಅವರು ಮೆದುಳಿನ ರಕ್ತಸ್ರಾವದಿಂದ ನಿಧನರಾಗಿದ್ದಾರೆ ರೋಡಂ ನರಸಿಂಹ ಅವರು ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಸೇವೆ ಸಲ್ಲಿಸಿದ್ದರು ಅಲ್ಲಿ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಏರೋಸ್ಪೇಸ್ ಎಂಜಿನಿಯರಿಂಗ್ ಅನ್ನು ಬೋಧಿಸಿದ್ದರು ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ ಮೂರರವರೆಗೆ ರಾಷ್ಟ್ರೀಯ ವೈಮಾನಿಕ ಪ್ರಯೋಗಾಲಯಗಳ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಭಾರತದ ಕ್ಷಿಪಣಿ ಮಾನವ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಜೊತೆಗೂಡಿ ಪ್ರೊಫೆಸರ್ ನರಸಿಂಹ ಅವರು ಡೆವಲಪ್ಮೆಂಟ್ ಇನ್ ಪ್ಲೋಯಿಡ್ ಮೆಕ್ಯಾನಿಕ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜಿ ಎಂಬ ಪುಸ್ತಕವೊಂದನ್ನು ಬರೆದಿದ್ದಾರೆ ಭಾರತದಲ್ಲಿ ವಿಜಯ್ ದಿವಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಡಿಸೆಂಬರ್ ಹದಿನಾರು ಭಾರತದಲ್ಲಿ ವಿಜಯ್ ದಿವಸ್ ಇದನ್ನು ವಿಕ್ಟರಿ ಡೇ ಎಂದು ಕರೆಯಲಾಗುತ್ತದೆ ಈ ದಿನವನ್ನು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಂದು ಆಚರಿಸಲಾಗುತ್ತದೆ ದೇಶವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂಬತ್ತನೇ ವಿಜಯ್ ದಿವಸವನ್ನು ಆಚರಿಸುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಗೆದ್ದ ವೀರ ಯೋಧರ ಸೇವೆ ಶೌರ್ಯ ಮತ್ತು ತ್ಯಾಗಗಳನ್ನು ಸ್ಮರಿಸುವ ಸಲುವಾಗಿ ವಿಜಯ ದಿವಸನ್ನು ಆಚರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ಭಾರತೀಯ ಸೇನೆ ಪಾಕಿಸ್ತಾನ ಸೇನೆ ಮತ್ತು ಪಾಕಿಸ್ತಾನದಿಂದ ಬಾಂಗ್ಲಾದೇಶವನ್ನು ವಿಮೋಚನೆ ಮಾಡುವ ಹದಿಮೂರು ದಿನಗಳ ನಿರ್ಣಾಯಕ ಯುದ್ಧದಲ್ಲಿ ಗೆದ್ದಿತು ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್ ಗರಿಯಾ ಪೂಜಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ತ್ರಿಪುರ ಸೆಕೆಂಡ್ ಕ್ವಶನ್ ಆಸ್ಟ್ರೇಲಿಯಾದ ಈಗಿನ ಪ್ರಧಾನಿ ಯಾರು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಸ್ಕಾಟ್ ಜಾನ್ ಮಾರಿಸನ್ ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್ ಚಾಣಕ್ಯನ ಮಂತ್ರ ಕಾದಂಬರಿಯ ಕರ್ತೃ ಯಾರು ಸೆಕೆಂಡ್ ಕ್ವಶನ್ ಸಾಂಪ್ರದಾಯಿಕ ಜಾನಪದ ನೃತ್ಯ ನಾಟಿ ಯಾವ ರಾಜ್ಯಕ್ಕೆ ಸೇರಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು